वेलकम टू स्मार्ट सिलेबस विद्यार्थी ना निम्म तरगति गणित भाग नाल्कने अध्याय सरल समीकरण अध्ययन तक अध्याय अभ्यास 4.1 4.2 कंप्लीट आगे ना बिड़स्कुदी हिंदी वीडियो नहीं नोड़े लिंक के डिस्क्रिप्शन अल्ली हम ना नोडिकबू ना हिंदी वो वीडियो विद्यार्थी ना अभ्यास 4.3 कंटिन्यू माता वीडियो ना अभ्यास 4.3 उल्द समस्या बनी इंत बहुत वीडियो नम चल बरतें अदी चल सब्सक्रेबि बेल आइकन बत्ती निम्म फ्रेंड्स को सह वीडियो तलसी विद्यार्थी ऐलने तरगतिया नाक अध्याय सरल समीकरण अभ्यास 4.3 सो मोदलने मुख्य प्रश्ने नोड़बू समस्या समस्या वे ना हिंदी वीडियो तक सो इत एच समस्या सो समीकरण बिड़ी अर्थ इली अक्षर जेड आगली इंत अक्षर बेले कॉल्यूशन मोदी सोल्यूशन मोदी समस्या बर्क माइनस जेड न बेल कंडी सो अदी हम मोदी आ बदल कल तमी प्राक्टिस आगेबू बहुश तवेल इन वीडियो चेना नोड़ तक नोड़प अंतर्रे लिंक डिस्क्रिप्शन अद्कुबिड़ी अल बहुत डीटेल बिड़स इन मुझे ना स्वल्प फास्ट आगे बिड़सकोण सो आर जेड इजल टू मैन एर हतन आर एच एस अंदर राइट हैंड साइड बल बदिगे कळुहिसिदागा अदर चिन्हे चेंज आगुवुदु सो माइनस 10 ईग आर जेड इज इक्वल टू ईग नोडि इदु पूर्णांकगळिरुवंत ओंदु समस्ये एरडु संख्येगळ चिन्हे सेम आदागा आ संख्येगळन्नु नावु कूडिसिकोबेकु होदल्ल सो 10 प्लस 2 इदु 12 ಎರಡು ಸಂಖ್ಯಮಾನ ಚಿಹ್ನೆ ಹೊಂದಿವೆ ಇದೆ ಒಂದು ಸಮಸ್ಯೆನ ಕ್ಲಾಸ್ ನಲ್ಲಿ ಕೇಳಿದಾಗ ವಿದ್ಯಾರ್ಥಿಗಳು ಈಜಿಯಲ್ ಆಗಿ ಏನು ಹೇಳ್ತಾರಪ್ಪ ಅಂತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳಿಬಿಡುತ್ತಾರೆ ವಿದ್ಯಾರ್ಥಿಗಳು ಅದು ತಪ್ಪು ಏಕೆಂದರೆ ನಾವಿಲ್ಲಿ ಈ ಸಂಖ್ಯೆಗಳ ಗುಣಾಕಾರ ಮಾಡ್ತಾ ಇಲ್ಲ ಇವುಗಳನ್ನು ಕೂಡಿಸ್ಕೊಳ್ತಾ ಇದ್ದೀವಿ ಸೋ ಎರಡು ಸಂಖ್ಯೆ ಸೇಮ್ ಚಿಹ್ನೆ ಇದ್ದಾಗ ಉತ್ತರಕ್ಕೂ ಸಹ ಸೇಮ್ ಚಿಹ್ನೆ ಅಂದ್ರೆ ಮೈನಸ್ ಚಿಹ್ನೆ ಬರುತ್ತೆ ನೆನಪಿಟ್ಕೊಂಡ್ಬಿಡಿ ಓಕೆ ಈಗ ನಮಗೆ ದೊರೆತಿರುವುದು ಆರ್ ಝೆಡ್ ಇಸ್ ಈಕ್ವಲ್ ಟು ಮೈನಸ್ 12 ಈಗ ಝೆಡ್ ನ ಬೆಲೆ ಕಂಡುಕೊಬೇಕು ಸೊ ಝೆಡ್ ಈಕ್ವಲ್ ಟು ಈ ಮೈನಸ್ 12 ಹಾಗೆ ಇರಲಿ ಆರ್ ಅನ್ನು ಛೇದದಲ್ಲಿ ಗುಣಾಕಾರ ಮಾಡಿ ಸೊ ಇದು 4 ಗೆ ಗುಣಾಕಾರ ಆಯ್ತು ಈಗ ಆರ್ ಮತ್ತು 12 ಅನ್ನು ಭಾಗಾಕಾರ ಮಾಡಲಿಕ್ಕೆ ಸಾಧ್ಯನಾ ಹೌದು ಆರ್ ರ ಮಗ್ಗಿಲ್ಲಿ ಆರ್ 1 ರಿಂದ 12 ಬರುವುದು 2 ರಿಂದ ಆದ್ದರಿಂದ ಝೆಡ್ ಇಸ್ ಈಕ್ವಲ್ ಟು ಈ ಮೈನಸ್ ಬರೆದನ್ನ ಮರಿಬಿಡಿ ಇಳಿದಂತ ಒಂದು ಸಂಖ್ಯೆ 2 ಛೇದದಲ್ಲಿ ಇರುವಂತ 1 ಅನ್ನು ಬರೆಯುವ ಅವಶ್ಯಕತೆ ಇಲ್ಲ ಸೊ ಝೆಡ್ is equal to minus 2 ತೀತಲ ವಿದ್ಯಾರ್ಥಿಗಳೇ ಇದು h ಸಮಸ್ಯೆ ಇದೇ ಪ್ರಕಾರ i ಸಮಸ್ಯೆ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಸೊಲ್ಯೂಷನ್ ಬರ್ಕೊಳ್ಳಿ ಇದು 3l upon 2 is equal to 2 upon 3 ಸೋ ನಾವು ಈಗ l ನ ಬೆಲೆಯನ್ನು ಕಂಡು ಹಿಡಿಯಬೇಕು ಮೊದಲಿಗೆ ಈ ಛೇದದಲ್ಲಿ ಇರುವಂತ ಸಂಖ್ಯೆಯನ್ನು ಊರೆ ಗುಣಾಕಾರ ಮಾಡ್ಕೊಂಡ್ಬಿಡಿ ಸೋ 3l is equal to 7 upon 3 ಅನ್ನು ಹಾಗೆ ಬರ್ಕೊಳ್ಳಿ ಇದನ್ನ ಊರೆ ಗುಣಾಕಾರ ಮಾಡಿ ಸೋ ಇದು ಗುಣಾಕಾರ 2 ಗುಣಾಕಾರ ಮಾಡಿದ ಮೇಲೆ ವಿದ್ಯಾರ್ಥಿಗಳೇ ಈ 2 ಮತ್ತು 3 ಅನ್ನು ಭಾಗಾಕಾರ ಮಾಡಲಿಕ್ಕೆ ಸಾಧ್ಯನಾ ಚೆಕ್ ಮಾಡ್ಕೊಳ್ಳಿ ಹಾ ಇಲ್ಲಿ ಕೆಲವೊಬ್ಬರು ವಿದ್ಯಾರ್ಥಿಗಳು ತಪ್ಪು ಮಾಡುವಂತ ಚಾನ್ಸಸ್ ಇದೆ ಏನಪ್ಪಾ ಅಂತಂದ್ರೆ ಈ 2 ಮತ್ತು 2 ಅನ್ನು ಭಾಗಾಕಾರ ಮಾಡ್ಕೊಂಡು ಬಿಡುತ್ತಾರೆ ಇದು ತಪ್ಪು ಏಕೆಂದರೆ ಇಲ್ಲಿ 2 ಮತ್ತು ಈ 2 2 ಇವು ಸಂಖ್ಯೆಗಳು ಅಂಶದಲ್ಲಿರುವಂತ ಸಂಖ್ಯೆಗಳು ಸೋ ಅಂಶ ಅಂಶ ಸಂಖ್ಯೆಗಳನ್ನು ತಾವು ಭಾಗಾಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಕೇವಲ ಅಂಶ ಮತ್ತು ಛೇದದಲ್ಲಿರುವಂತ ಸಂಖ್ಯೆ ಮಾತ್ರ ತಾವು ಭಾಗಾಕಾರ ಮಾಡ್ಕೋಬಹುದು ಸೋ ಇಲ್ಲಿ ಏನಪ್ಪಾ ನಾವು ಮಾಡಬಹುದು ಅಂತಂದ್ರೆ ಇದು 3l ಈಕ್ವಲ್ ಟು ಭಾಗಾಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೋ ಈ 3 ಕ್ಕೂ ಸಹ ಭಾಗಾಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೋ ನಾನು ಮಾಡೋಣ ಜಸ್ಟ್ ಗುಣಾಕಾರ 2 * 2 4 upon 3 सो 4 upon 3 उत्तर बंतु ಈಗ ನಾವು l ನ ಬೆಲೆ ಕಂಡುಕೊಬೇಕು ಆದರೆ l ನ ಜೊತೆಯಲ್ಲಿ ಇನ್ನು 3 ಇದೆ ಇದನ್ನು ಸಹ ಇಲ್ಲಿಂದ ನಾವು ಪ್ರತ್ಯೇಕಗೊಳಿಸಬೇಕು ಸೋ 3 ಅನ್ನು ಛೇದದಲ್ಲಿ ಕಳುಹಿಸಿ l equal to 4 upon ಈ 3 ಈಗಾಗಲೇ ಛೇದದಲ್ಲಿ ಇದೆ ಈ 3 ಸಹ ಛೇದಕ್ಕೆ ಬರುವುದು ಈಗ
ಈ ಮೂರು ಮತ್ತು ನಾಲ್ಕನ್ನು ಭಾಗಾಕಾರ ಮಾಡ್ಲಿಕ್ಕಂತೂ ಸಾಧ್ಯವಿಲ್ಲ. ಸೊ ಉಳಿಯುವುದು ಒಂದೇ ಒಂದು ದಾರಿ, ಅದು ಎಲ್ ಇಸ್ ಈಕ್ವಲ್ ಟು 4 upon 3 × 3 9. ಇದು ನೋಡಿ ಫೈನಲ್ ಉತ್ತರ. ಇಲ್ಲಿ 4 ಮತ್ತು 9 ಭಾಗಾಕಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಹೌದಲ್ಲ? ಸೊ ಇದು ಇದರ ಫೈನಲ್ ಉತ್ತರ ವಿದ್ಯಾರ್ಥಿಗಳು. ಇದು ಅಭ್ಯಾಸ 4.3 ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಐ ಸಮಸ್ಯೆ. ಸೊ ಮೋಸ್ಟ್ಲಿ ತಮಗೆಲ್ಲ ಇದು ಅರ್ಥ ಆಗಿರಬಹುದು. ಇನ್ನೊಮ್ಮೆ ವಿಡಿಯೋನ ಪ್ಲೇ ಮಾಡಿ ನೋಡಿ, ನಂತರ ತಮಗೆ ಇದೆ 100% ಅರ್ಥ ಆಗಿ ಆಗುವುದು. ಈಗ ವಿದ್ಯಾರ್ಥಿಗಳೇ, ಅಭ್ಯಾಸ 4.3 ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಕೇವಲ ಒಂದೇ ಒಂದು ಸಮಸ್ಯೆ ಉಳಿದಿದೆ, ಅದನ್ನು ಸಹ ತಿಳಿದುಕೊಳ್ಳೋಣ, ಬನ್ನಿ. ಅಭ್ಯಾಸ 4.3 ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ ಸಮಸ್ಯೆ, ಜೆ ಸಮಸ್ಯೆ. ಸೊಲ್ಯೂಷನ್ ಮೊದಲಿ ಕೊಟ್ಟಂತ ಸಮಸ್ಯೆ ಬರ್ಕೊಳ್ಳಿ. 2b upon 3 - 5 = 3. ಈಗ ನಾವು ಬಿ ನ ಬೆಲೆನ ಕಂಡುಕೋಬೇಕು. ತನ್ ಮಾಡಿ 2b upon 3 ಹಾಗೆ ಬರ್ಕೊಳ್ಳಿ. ಈ ಮೈನಸ್ 5 ಆರ್ ಎಚ್ ಎಸ್ ಬದಿಗೆ ಕಳುಹಿಸಿ, ಸಿಕ್ವಲ್ ಟು 3. ಸೊ ಮೈನಸ್ 5 ಆ ಬದಿಗೆ ಹೋದರೆ ಇದು +5. ಸೊ ಈ ರೀತಿ ಒಂದೊಂದೇ ಸಂಖ್ಯೆ ಅಂತ ಪ್ರತ್ಯೇಕಗೊಳಿಸಿದ್ರೆ ತಮಗೆ ಈಸಿ ಅನಿಸುವುದು. 2b upon 3 = 5 + 3 = 8. ತಿಳಿತಲ್ಲ ಎಷ್ಟು ಈಸಿಯಾಗಿ ಬಂತಲ್ಲ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಂತಂದ್ರೆ ಅದು 3 ಇಲ್ಲಿಂದ ಹೋಗಲಾಡಿಸಬೇಕು, ಅಂದ್ರೆ ಪ್ರತ್ಯೇಕಗೊಳಿಸಬೇಕು. ಇದರ ಅರ್ಥ ಈ 3 ಇಲ್ಲಿ ಗುಣಾಕಾರ ಮಾಡ್ಕೋಬೇಕು, ಏಕೆಂದ್ರೆ 3 ಈಗ ಛೇದದಲ್ಲಿದೆ. ಗುಣಾಕಾರ ಮಾಡಿದಾಗ ಅದು ಅಂಶಕ್ಕೆ ಬರುವುದು. ಆದ್ದರಿಂದ 2b = 8 ಈಗಾಗಲಿದೆ, ಈ 3 ಗುಣಾಕಾರ. ಸೊ 8 × 3, ಏಕೆಂದ್ರೆ 3 ಛೇದದಲ್ಲಿತ್ತು, ಅದನ್ನ ಅಂಶಕ್ಕೆ ಕಳುಹಿಸಬೇಕು. ಆದ್ದರಿಂದ 2b = 8 × 3 ಎಷ್ಟು ನೋಡಿ, ವೆರಿ ಗುಡ್, 24. ಈಗ ನಾವು ಬಿ ನ ಬೆಲೆನ ಕಂಡುಕೋಬೇಕು. ಇದರ ಅರ್ಥ 2 ಇಲ್ಲಿಂದ ಪ್ರತ್ಯೇಕಗೊಳಿಸಬೇಕು, 2 ಈಗ ಅಂಶದಲ್ಲಿದೆ, ಇದನ್ನ ಛೇದಕ್ಕೆ ಕಳುಹಿಸಿ. ಆದ್ದರಿಂದ b = 24 ಹಾಗೆ ಇರಲಿ, ಛೇದಕ್ಕೆ 2 ಕಳುಹಿಸಿ ಅಪಾನ್ 2. ಸೊ ಗುಣಾಕಾರನ ಸಾಧ್ಯತೆ ನೋಡಿ, 2 ಮಗ್ಗಿಯಲ್ಲಿ 2 1 24 12. ಆದ್ದರಿಂದ b = 12. ಇದು ಇದರ ಫೈನಲ್ ಆನ್ಸರ್. ತೀತಲ ವಿದ್ಯಾರ್ಥಿಗಳೇ, ಇದು ಅಭ್ಯಾಸ 4.3 ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಎಲ್ಲಾ ಸಮಸ್ಯೆಗಳನ್ನ ನಾವೀಗ ಬಿಡಿಸ್ಕೊಂಡ್ಬಿಟ್ಟಿದ್ದೀವಿ. ಹಿಂದಿನ ಎಲ್ಲಾ ಸಮಸ್ಯೆಗಳನ್ನ ತಾವು ನೋಡಿಲ್ಲಪ್ಪ ಅಂತಂದ್ರೆ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ನಾವು ತಿಳ್ಕೊಬಹುದು. ಮುಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ನಾವು ಈ ಅಭ್ಯಾಸ 4.3 ಎರಡನೇ ಮುಖ್ಯ ಪ್ರಶ್ನೆ, ಅಂದ್ರೆ ಈ ಮುಂದಿನ ಸಮೀಕರಣಗಳನ್ನ ಬಿಡಿಸಿ ಅಂತ ಇಲ್ಲಿ ನೀಡಲಾಗಿದೆ. ಈ ಸಮಸ್ಯೆಗಳನ್ನ ನಾವು ಬಿಡಿಸಿಕೊಳ್ಳೋಣ. ಇದು ನೋಡಿ ಸ್ವಲ್ಪ ಡಿಫ್ರೆಂಟ್ ಆದಂತಹ ಸಮಸ್ಯೆಗಳು. ಇದಕ್ಕೆ ತಾವು ತಮ್ಮ ಒಂದು ಬೀಜಗಣಿತದ ಕೆಲವೊಂದು ಐಡಿಯಾಗಳನ್ನ ತಾವು ಇಲ್ಲಿ ಉಪಯೋಗಿಸಲಿದ್ದೀರಾ, ಅಥವಾ ಬೀಜಗಣಿತದ ಸಹಾಯ ಇಲ್ಲದೇನು ಸಹ ತಾವು ಇದನ್ನ ಬಿಡಿಸ್ಕೋಬಹುದು. ಸೊ ಎರಡು ಮೆಥಡ್ಗಳನ್ನ, ಎರಡು ಒಂದು ವಿಧಾನಗಳನ್ನ ಯಾವ ರೀತಿ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ತಂದಿ ಮುಂದಿನ ವಿಡಿಯೋಗಳನ್ನ ಚೆಕ್ ಮಾಡೋದನ್ನ ಮರಿಬೇಡಿ, ಯಾಕೆಂದ್ರೆ ಇಲ್ಲಿವರೆಗೆ ನಾವು ಅಭ್ಯಾಸ 4.1, 4.2 ಅಲ್ಲದೆ ಈ 4.3 ಮೊದಲನೇ ಮುಖ್ಯ ಪ್ರಶ್ನೆ ಏನು ಸಮಸ್ಯೆಗಳನ್ನು ಬಿಡಿಸ್ಕೊಂಡಿದ್ದೀವಲ್ಲ, ಅವು ಸ್ವಲ್ಪ ಒಂದೇ ರೀತಿಯ ಸಮಸ್ಯೆಗಳು. ಇನ್ ಮುಂದೆ ಸಮಸ್ಯೆ ಲೆವೆಲ್ ಸ್ವಲ್ಪ ಹೆಚ್ಚಾಗ್ತಾ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗ್ತಾ ಇದೆ. ಸೊ ಇಂತಹ ಸಮಸ್ಯೆಗಳೇ ತಮಗೆ 8th 9th ನಲ್ಲಿ ಇರುವು. ಅದಕ್ಕಾಗಿ ಇದನ್ನ ಚೆನ್ನಾಗಿ ತಿಳ್ಕೊಬೇಕಪ್ಪ ಅಂತಂದ್ರೆ ತಾವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ಬೆಲ್ ಐಕನ್ ಒತ್ತಿರಬೇಕು, ಬೆಲ್ ಐಕನ್ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಅಂದಾಗ ಮಾತ್ರ ತಮಗೆ ಮುಂದೆ ಬರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಅಂದ್ರೆ ಮೆಸೇಜ್ ದೊರೆಯುವುದು. ಓಕೆ, ಸೊ ತಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಇಂತ ಬಹಳಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.